ನಮಸ್ಕಾರ ವೀಕ್ಷಕರೇ. ಮನೋವತಿ ತುಂಬಾ ಜನ ಕೇಳಿರ್ತೀರಾ, ನೋಡಿರ್ತೀರಾ ಮನೋವತಿ ಅಂದ್ರೆ ಏನು ಅಂತ. ಬೆಂಗಳೂರಲ್ಲಿ ಇರುವಂತ ಒಂದು ಶಾಂತಿಧಾಮ ಅಂತ ತುಂಬಾ ಜನ ಹೇಳ್ತಾರೆ. ಅದರಲ್ಲಿ ದುಡ್ಡೋಸಲಿ ಮಾಡ್ತಾರ ಇಲ್ಲ ಏನಾದ್ರೂ ನಮ್ಗೆ ಆಮರಿಸ್ತಾರ. ಎಷ್ಟೋ ಮಠಗಳು ನೋಡ್ಬಿಟ್ಟಿದೀವಿ, ಎಷ್ಟೋ ಶಾಂತಿಧಾಮಗಳು ನೋಡ್ಬಿಟ್ಟಿದೀವಿ. ಆ ರೀತಿ ಈ ಶಾಂತಿಧಾಮ ಇದೆಯೋ ಏನೋ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಯೋಗ ಹೇಳ್ಕೊಡ್ತೀವಿ ಅಂತ ಎಷ್ಟೋ ಜನ, ಯೋಗದ ಜೊತೆ ಯೋಗ ಮಾಡ್ಬೇಕು ಅಂದ್ರೆ ಇದು ಮಾಡ್ಬೇಕು, ಆಗ್ ಮಾಡ್ಬೇಕು, ಈಗ್ ಮಾಡ್ಬೇಕು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ. ನೀವು ಪುಣ್ಯ ತಗೋಬೇಕು ಅಂದ್ರೆ ಲೈಫಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ನಿಮ್ಗೆ ಪುಣ್ಯ ಸಿಗುತ್ತೆ, ದೇವ್ರು ನಿಮಗೆ ಸಿಗ್ತಾನೆ, ದೇವರಿಂದ ನೀವು ಏನ್ ಬೇಕಾದ್ರೂ ಸಾಧಿಸ್ಬೋದು, ನೀವು ಮಾಡಿರೋ ಪಾಪ ಎಲ್ಲ ಕಳ್ಕೋಬಹುದು ಅಂತ ಯಾಮರಿಸ್ತಾರ. ಆ ತರ ಒಂದು ಜಾಗನ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ನಾನು ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಹೋದಾಗ ಗೊತ್ತಾಯ್ತು ಅಂತ ಜಾಗ ಬೆಂಗಳೂರಲ್ಲಿ ತುಂಬಾ ಕಡಿಮೆ. ಒಂದು ಶಾಂತಿಧಾಮ ಅಂತಾನೆ ಹೇಳ್ಬೋದು ಇದು. ಆ ಜಾಗ ಬಂದು ಅವ್ರು ಹೇಳೋ ಪ್ರಕಾರ ಒಂದು ಪುಣ್ಯ ಭೂಮಿ. ಆ ಜಾಗದಲ್ಲಿ ಋಷಿಗಳು ತಪಸ್ಸು ಮಾಡಿದ್ದಾರೆ. ಆ ಜಾಗದ ಬಗ್ಗೆ ಒಂದು ಹಿಸ್ಟ್ರಿನೇ ಹೇಳ್ತಾರೆ. ಆ ಜಾಗಕ್ಕೆ ಏಂತಕ್ಕೆ ಮನೋವತಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಕಂಪ್ಲೀಟ್ ಹಿಸ್ಟ್ರಿ ತಿಳ್ಕೊಬೋದಾಗಿದೆ. ತುಂಬಾ ಜನ ಅವರ ವಿಡಿಯೋಗಳನ್ನ, ಸತೀಶ್ ಅವರ ವಿಡಿಯೋಗಳನ್ನ ತುಂಬಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿರ್ತೀರಾ. ತುಂಬಾ ಜನ ಮನೋವತಿ ಬಗ್ಗೆ ತಿಳ್ಕೊಂಡಿರ್ತೀರಾ, ಎಷ್ಟೋ ಜನ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ತೀರಾ ಮನೋವತಿ ಅಂದ್ರೇನು. ಸತೀಶ್ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ತಿಳಿಸ್ಕೊಂಡಿರ್ತಾರೆ. ಅದರಲ್ಲಿ ನಿನ್ನ ತುಂಬಾ ತಿಳ್ಕೊಳ್ಳೋಂಥದ್ದು ಇದೆ, ಜ್ಞಾನ ಅನ್ನೋದನ್ನ ಅಲ್ಲಿ ದಾರ ಎಳಿತಾರೆ. ಪ್ಲಸ್ ಸ್ವಲ್ಪ ಸ್ಪಿರಿಚುಯಾಲಿಟಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರ್ದು, ಏನು ನಮ್ಮ ಜೊತೆ ಬರುತ್ತೆ, ಯಾವ್ದು ನಮ್ಮ ಜೊತೆ ಬರುತ್ತೆ, ನಾವು ಸತ್ತ ಮೇಲೆ ನಮ್ಮ ಪಾಪ ಕರ್ಮಗಳಾಗ್ಬೋದು, ಪುಣ್ಯ ಕರ್ಮಗಳಾಗ್ಬೋದು, ಹೇಗೆ ನಮ್ಮ ಜೊತೆ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿ ಮ್ಯಾಜಿಕ್ ಗಳನ್ನ ಮಾಡೋದಿಲ್ಲ. ಇರುವಂತ ವಿಷಯಗಳನ್ನ ರಿಯಾಲಿಟಿ ಬೇಸ್ ಮೇಲೆ ಹೇಳ್ತಾ ಹೋಗ್ತಾರೆ. ಕೆಲವೊಂದು ವಿಷಯಗಳನ್ನ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಅದರಲ್ಲಿ ನಾವು ನೋಡಿದಾಗೆ ಇನ್ನ ರಾಮಪ್ರಿಯರು ಕೂಡ ತುಂಬಾ ವಿಷಯಗಳ ಬಗ್ಗೆ ಕ್ಲಾರಿಟಿನ ಕೊಟ್ಟರು. ಅದ್ರ ಜೊತೆಗೆ ಈಗ ಸ್ಪಿರಿಚುಯಾಲಿಟಿ ಯಾವ ರೀತಿ ಪಡ್ಕೋಬೇಕು ಅನ್ನೋ ವಿಷಯಗಳನ್ನ ತಿಳಿಸ್ಕೊಟ್ರು. ಸ್ಪಿರಿಚುಯಾಲಿಟಿ ಅಂದ್ರೆ ಏನು, ಅದರಿಂದ ಮನುಷ್ಯರಿಗೆ ಆಗುವಂತ ಅನುಕೂಲ ಏನು ಅನ್ನೋ ವಿಷಯಗಳನ್ನ ಡೀಟೇಲ್ ಆಗಿ ತಿಳಿಸ್ಕೊಟ್ರು. ಅಮರ್ ಅಂಬರೀಷ ವರ್ಮ ಅವ್ರ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ಹೇಳ್ತಾರೆ. ಅವರು ಕೂಡ ಋಷಿಗಳಲ್ಲಿ ಒಬ್ಬರಾಗಿದ್ದವರು. ಅವರ ಹಿಸ್ಟ್ರಿ ಬಗ್ಗೆನೂ ತುಂಬಾ ಇತಿಹಾಸನೇ ಇದೆ ಅಂತ ತಿಳಿಸ್ಕೊಡ್ತಾರೆ. ಋಷಿಗಳು ಈಗಲೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಕೆಲವೊಬ್ರು ಮುಂದೆ ಬರುವಂತ ಪ್ರಳಯನ ಪ್ರಿಡಿಕ್ಟ್ ಮಾಡೋದಕ್ಕೆ, ಅದರಿಂದ ಆಗುವಂತ ಅನಾಹುತಗಳನ್ನ ತಪ್ಪಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಮರ್ ಅಂಬರೀಷ್ ವರ್ಮ ಅವ್ರು ಕೂಡ ಒಬ್ರು ಅಂತ ತಿಳಿಸ್ಕೊಡ್ತಾರೆ. ಏನಿದು ಇದೆಲ್ಲ ನಿಜನಾ ಸುಳ್ಳು ಅಂತ ತುಂಬಾ ಜನ ಡೌಟ್ ಬರ್ಬೋದು. ಕೆಲವೊಂದು ಆಧಾರಗಳು, ಇವ್ರು ಹೇಳೋ ವಿಷಯಗಳು ಕೇಳಿದ್ರೆ ಕೆಲವೊಂದು ನಿಜ ಇರ್ಬೋದು ಅನ್ಸುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ವಿಷಯನ ಹೇಳಿದ್ರು, ನಮ್ಗೀಗೆಲ್ಲ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಂತ ತುಂಬಾ ಕೇಳಿರ್ತೀವಿ, ಆದ್ರೆ ಅದು ಆಸ್ಟ್ರೇಲಿಯಾ ಅಲ್ಲ, ಅಸ್ತ್ರಾಲಯ ಆಗಿತ್ತು ಮೊದಲು. ಅಲ್ಲಿಂದಾನೆ ಪ್ರಪಂಚಕ್ಕೆ ಬೇಕಾದಂತ ಅಸ್ತ್ರಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಅದು ಬಂದು ನಾವೀಗ ಹೇಳ್ತಿದೀವಿ ನ್ಯೂಕ್ಲಿಯರ್ ವೆಪನ್ಸ್ ಅಂತ. ಆ ನ್ಯೂಕ್ಲಿಯರ್ ವೆಪನ್ಸ್ ಆಗಿನ ಕಾಲದಲ್ಲಿ ಅಂದ್ರೆ ದ್ವಾಪರ ಯುಗ, ತ್ರೇತಾ ಯುಗ ಅಂತ ಕೇಳಿರ್ತೀವಿ, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ರು. ಆ ಎಕ್ಸ್ಪ್ಲನೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನು ಮಾಡಿದ್ರು. ಆ ವಿಷಯ ಏನು ಅಂದ್ರೆ, ಆಸ್ಟ್ರೇಲಿಯಾದಲ್ಲಿ ಆಯುಧಗಳನ್ನ ರೆಡಿ ಮಾಡೋದಕ್ಕೆ ನ್ಯೂಕ್ಲಿಯರ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲೆಲ್ಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆನೆ. ಆ ಆಯುಧಗಳು ಯಾವ ತರ ಇದ್ವು ಅಂದ್ರೆ, ನಾವು ಟಿವಿನಲ್ಲೆಲ್ಲ ನೋಡಿರೋದು ಯಾವ ರೀತಿ ನೋಡಿರ್ತೀವಿ, ಕೆಲವೊಂದು ಮಂತ್ರಗಳು ಹೇಳ್ತಾ ಇದ್ದಂಗೆ ಶಕ್ತಿ ಬಂದ್ಬಿಡುತ್ತೆ ಆಯುಧಕ್ಕೆ, ಆಯುಧನ ಬಿಡ್ತಾ ಇದ್ದಂಗೆ ಆಪೋಸಿಟ್ ಅಲ್ಲಿರೋರು ಸತ್ತ ಹೋಗ್ಬಿಡ್ತಾರೆ, ಏನೇನೋ ಆಗೋಗ್ಬಿಡುತ್ತೆ. ಈ ತರ ಎಲ್ಲ ಮ್ಯಾಜಿಕ್ ನೋಡಿರ್ತೀವಿ ಟಿವಿನಲ್ಲಿ. ಇದಕ್ಕೆ ನಿಖರವಾದಂತ ಒಂದು ಎಕ್ಸಾಂಪಲ್ ಕೊಟ್ರು. ಏನಂದ್ರೆ, ಈಗ ಗಂಟೆನ ಅದಕ್ಕೆ ಒಂದು ಅರ್ಥ ಇರುತ್ತೆ, ಆ ಗಂಟೆಗೆ ಒಂದು ವೈಬ್ರೇಷನ್ ಇರುತ್ತೆ. ಅದೇ ರೀತಿ ಕೂಡ, ಅದೇ ರೀತಿ ನಾವೀಗ ಕೇಳಿರೋ ನ್ಯೂಕ್ಲಿಯರ್ ವೆಪನ್ ಗಳನ್ನ ಅವಾಗ ಯೂಸ್ ಮಾಡ್ತಾ ಇದ್ರಲ್ಲ, ಆ ನ್ಯೂಕ್ಲಿಯರ್ ವೆಪನ್ ಗಳಲ್ಲಿ ಕೆಲವೊಂದು ಶಬ್ದಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ವು. ಆ ರಿಯಾಕ್ಟ್ ಮಾಡುವಾಗ ಅದನ್ನ ಪ್ರಯೋಗ ಮಾಡಿದ್ರೆ ಅದ್ರ ಎಫೆಕ್ಟ್ ತುಂಬಾ ಜಾಸ್ತಿ ಇರ್ತಾ ಇತ್ತು. ಇದನ್ನ ಡೀಟೇಲ್ ಆಗಿ ತಿಳಿಸ್ಕೊಟ್ರು. ಅದು ಇದ್ರೆ ಇರ್ಬೋದು ಅಂತ ಅನ್ಸುತ್ತೆ. ಆಸ್ಟ್ರೇಲಿಯಾದಲ್ಲಿ ಒಂದು 75% ಭಾಗದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ರಿಂದ ಈಗ ಆಸ್ಟ್ರೇಲಿಯಾದಲ್ಲಿ ನಾಲ್ಕನೇ ಒಂದು ಭಾಗದಲ್ಲಿ ಮಾತ್ರ ಜನ ವಾಸ ಮಾಡಬಹುದು, ಇನ್ನು ಉಳಿದ ಭಾಗದಲ್ಲಿ ಜನ ವಾಸ ಮಾಡೋದು ಕಷ್ಟ ಇದೆ. ಏತಕ್ಕೆ ಅಂದ್ರೆ ಈಗಲೂ ಕೂಡ ಅಲ್ಲಿ ರಿಯಾಕ್ಷನ್ ಅಂದ್ರೆ ನ್ಯೂಕ್ಲಿಯರ್ ವಸ್ತುಗಳನ್ನ ಬಳಸ್ತಾ ಇದ್ರಿಂದ ಆ ಮಣ್ಣಲ್ಲಿ ರಿಯಾಕ್ಷನ್ ಅನ್ನೋದಿದೆ. ಅಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರೋದ್ರಿಂದ ಆ ಜಾಗದಲ್ಲಿ ಜನ ವಾಸ ಮಾಡ್ತಾ ಇಲ್ಲ. ತುಂಬಾ ಜನ ಕೇಳಿರ್ಬೋದು ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ, ಮಲೇಷಿಯಾ, ಥೈಲ್ಯಾಂಡ್ ಈ ಕಡೆ ಎಲ್ಲ ಹೋಗಿ ಅವರ ವಂಶ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಆಸ್ಟ್ರೇಲಿಯಾದಲ್ಲಿ ಆ ರೀತಿ ಪ್ರಾಬ್ಲಮ್ ಇದೆ ಅಂದ್ರೆ, ಈ ರಿಯಾಕ್ಷನ್ಗಳೇ ಅಂದ್ರೆ ರಾಸಾಯನಿಕದ ರಿಯಾಕ್ಷನ್ಗಳು ಈಗಲೂ ಕೂಡ ಮಣ್ಣಲ್ಲಿರೋದ್ರಿಂದ ಅಲ್ಲಿ ಅಷ್ಟು ಈಸಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ. ಕೆಲವೊಂದು ಭಾಗಗಳನ್ನು ಮಾತ್ರ ಬದುಕ್ತಾ ಇದ್ದಾರೆ ಜನ. ಇದು ನಿಜ ಅಂತ ಅನ್ಸುತ್ತೆ. ಎಂದ್ರೆ ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬರೋ ಟೂರಿಸ್ಟ್ ಅಷ್ಟೊಂದು ಜನ ಇದ್ದಾರೆ. ಅದನ್ನ ಬಿಟ್ರೆ ಇನ್ನ ಮನೋವತಿ ಬಗ್ಗೆ ಮತ್ತೆ ಅಂಬರೀಶ್ ವರ್ಮ ಅವ್ರ ಬಗ್ಗೆ ತುಂಬಾನೇ ಹೇಳ್ತಾರೆ. ಮನೋವತಿ ಏನಾಗಿತ್ತು ಮೊದಲು, ಯಾವ ರೀತಿ ಇತ್ತು,
ಈಗ ಆ ಜಾಗ ಯಾವ ರೀತಿ ಇದೆ ಅಂತ. ಆ ಜಾಗದಲ್ಲಿ ಇವಾಗ ಮೆಡಿಟೇಷನ್ ಪ್ರೋಗ್ರಾಮ್ಗಳು ನಡೆಯುತ್ತೆ, ಒಳ್ಳೊಳ್ಳೆ ವಿಷಯಗಳಿಗೆ ಉದಾಹರಣೆಗಳನ್ನ ಕೊಡ್ತಾರೆ, ವಿಸ್ತಾರವಾಗಿ ಎಕ್ಸ್ಪ್ಲೇನು ಮಾಡ್ತಾರೆ, ಗೊತ್ತಿಲ್ಲದ ವಿಷಯಗಳನ್ನ ತಿಳ್ಕೋಬಹುದಾಗಿದೆ. ತುಂಬಾ ಜನ ತಿಳ್ಕೊಳ್ತಾನೂ ಇದ್ದಾರೆ, ನಾನು ಹೋದಾಗ್ಲೂ ಕೂಡ ತುಂಬಾನೇ ಪ್ರೋಗ್ರಾಮ್ಗಳು ನಡೀತಾ ಇದ್ವು, ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಆದ್ರೆ ಅದು ಭಾನುವಾರ ಮಾತ್ರ ಇರುತ್ತೆ. ಇನ್ನು ಅದ್ರ ಬಗ್ಗೆ ತಿಳ್ಕೊಬೇಕು ಡೀಪ್ ಆಗಿ ಅಂತ ಕೇಳಿದ್ರೆ, ಕೆಲವೊಂದು ವಿಷಯಗಳನ್ನ ಅವ್ರು ಆಗ್ಲೇ ಟಿವಿ ನೈನಲ್ಲಿ ಆಗ್ಬಹುದು, ಇನ್ನ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ, ಇನ್ನ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಮುಂದೆನೂ ಕೂಡ ಅಂತ ತಿಳಿಸಿದ್ರು. ಆದ್ರೂ ಮನೋವತಿನಲ್ಲಿ ಧ್ಯಾನ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ. ಎಂತಕ್ಕೆ ಅಂದ್ರೆ ಜಾಗ ಅಷ್ಟೊಂದು ಪ್ರಶಾಂತವಾಗಿದೆ, ಅಲ್ಲಿ ಯೋಗ ಧ್ಯಾನ ಇದೆಲ್ಲ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಅವರು ತಿಳಿಸುವಂತ ಕೆಲವೊಂದು ವಿಷಯಗಳ ಹೇಳ್ಬೇಕಂದ್ರೆ, ಈಗಿನ ಕಾಲದಲ್ಲಿ ನಾವು ಮೂರ್ತಿ ಪೂಜೆ ಮಾಡ್ತಿದೀವಿ, ಆ ಮೂರ್ತಿಗಳಲ್ಲಿ ನಿಜವಾದ ಶಕ್ತಿ ಇದೆಯಾ ಇಲ್ವಾ, ಯಾವ ಮೂರ್ತಿನಲ್ಲಿ ಶಕ್ತಿ ಇರುತ್ತೆ. ಇನ್ನ ಈ ಪೂಜಾರಿಗಳು ಮ್ಯಾಜಿಕ್ ಮಾಡ್ತೀವಿ ಅಂತ, ಮಾಟ ಮಂತ್ರ ಮಾಡ್ತೀವಿ ಅಂತ ತುಂಬಾ ಜನ ನೋಡಿರ್ತೀವಿ, ಅವ್ರು ಈ ರೀತಿ ಮಾಡ್ಬಿಟ್ರು, ಇವ್ರು ಕಾಯಿಲೆ ವಾಸಿ ಮಾಡ್ಬಿಟ್ರು, ಅವ್ರು ನೋವು ವಾಸಿ ಮಾಡ್ಬಿಟ್ರು. ಅದೆಲ್ಲ ನಡೆಯೋದಿಲ್ಲ. ಈ ಕಾಲದಲ್ಲಿ ಕೆಲವೊಂದು ನಂಬಿಕೆಗಳಷ್ಟೇ ನಮ್ಮನ್ನ ಕಾಪಾಡುತ್ತೆ, ಕೆಲವೊಂದು ಶಕ್ತಿಗಳು ಮಾತ್ರ ನಮ್ ಸುತ್ತ ಇದೆ, ಆ ಶಕ್ತಿಗಳು ನಮ್ಮನ್ನ ಕಾಪಾಡುತ್ತೆ ಅಂತ ಡೀಟೇಲ್ ತಿಳಿಸ್ಕೊಡ್ತಾರೆ. ಅದರಲ್ಲೂ ಋಷಿಗಳ ಬಗ್ಗೆ ತುಂಬಾನೇ ತಿಳಿಸ್ಕೊಡ್ತಾರೆ. ಋಷಿಗಳು ಪ್ರಳಯ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ, ಅದು ಯಾವಾಗ ಆಗುತ್ತೆ ಅಂತ ಇನ್ನ ಅವರು ಡೀಟೇಲ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಎಂತಕ್ಕೆ ಅಂದ್ರೆ ಕೆಲವೊಂದು ಸನ್ನಿವೇಶಗಳು ಪ್ರಕೃತಿನಲ್ಲಿ ಯಾವಾಗುತ್ತೆ ಏನಾಗುತ್ತೆ ಅನ್ನೋದು ದೈವ ನಿರ್ಣಯ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಕೂಡ ಹೇಳ್ತಾರೆ. ದೇವರು ಅನ್ನೋರು ಇದಾರೆ, ಆದ್ರೆ ಇಲ್ಲಿ ಹೇಳ್ತಾರಲ್ಲ ಪೂಜಾರಿಗಳು, ಈ ಮಂತ್ರವಾದಿಗಳು, ಈ ತಂತ್ರವಾದಿಗಳೆಲ್ಲ ಹೇಳ್ತಾರಲ್ಲ, ನೀವು ಈಗ ಮಾಡ್ಬಿಟ್ರೆ ನಿಮ್ಗೆ ಈ ದೇವರಿಂದ ದೀಕ್ಷೆ ಬರುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಈ ಯಾಗ ಮಾಡ್ಬಿಟ್ರೆ ನಿಮ್ಗೆ ಪುಣ್ಯ ಬರುತ್ತೆ, ಈ ರೀತಿ ಹೋಮ ಮಾಡ್ಬಿಟ್ರೆ ನಿಮ್ಗೆ ಎಷ್ಟೊಂದು ಸಿರಿ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಆ ರೀತಿ ಎಲ್ಲ ನಂಬಿ ಮೋಸ ಹೋಗ್ಬೇಡಿ. ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ, ನಿಮ್ಮ ಪರಿಶ್ರಮ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ, ನೀವು ಮಾಡುವಂತ ಒಳ್ಳೆ ಕೆಲಸ ಮಾತ್ರ ನಿಮ್ ಜೊತೆ ಬರುತ್ತೆ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಅದರಲ್ಲೂ ಕೂಡ ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ವಿಮರ್ಶೆಗಳು ನಡೀತಾ ಇರುತ್ತೆ. ಎಷ್ಟೋ ಜನ ಬಂದವರು ಅವರ ಕ್ವಶನ್ ಗಳಿಗೆ ಇವರು ತಕ್ಕನಾದ ಆನ್ಸರ್ ಗಳನ್ನು ಕೊಡ್ತಾರೆ. ಮುಂದೆ ಫ್ಯೂಚರ್ ಅಲ್ಲಿ ಆಗುವಂತ ಪ್ರಳಯದ ಬಗ್ಗೆನೂ ವಿವರಿಸ್ತಾರೆ. ಪ್ರಳಯ ಅಂದ್ರೆ ಏನು ಅನ್ಕೊಂಡಿರ್ತೀವಿ ನಾವು, ಅಂದ್ರೆ ಭೂಮಿ ಮುಳುಗೋಗುತ್ತೇನೋ, ಭೂಮಿ ಎಕ್ಸ್ಪ್ಲೋರ್ ಆಗೋಗುತ್ತೇನೋ, ಇಲ್ಲ ಭೂಮಿನಲ್ಲಿ ಏನೋ ದೊಡ್ಡದಾಗಿ ಆಗೋಗುತ್ತೇನೋ, ಮನುಷ್ಯರೆಲ್ಲ ಸತ್ತೋಗ್ಬಿಡ್ತಾರೇನೋ ಅಂತ ಅನ್ಕೊಂಡಿರ್ತೀವಿ. ಅದೇನೂ ಅಲ್ಲ, ಅವರು ಡೀಟೇಲ್ ಆಗಿ ಅದನ್ನು ವಿವರಿಸ್ತಾರೆ. ಪ್ರಳಯ ಅಂದ್ರೆ ಏನು ಅಂತ, ಪ್ರಳಯ ಅಂದ್ರೆ ಪ್ರಕೃತಿಯಲ್ಲಿ ಆಗುವಂತ ಒಂದು ಬದಲಾವಣೆ, ಪ್ರ ಅಂದ್ರೆ ಪ್ರಕೃತಿ, ಲಯ ಅಂದ್ರೆ ಸೃಷ್ಟಿಕರ್ತ ಮಾಡುವಂತ ಒಂದು ಸಣ್ಣ ಬದಲಾವಣೆ ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ರು. ಇದೇ ಪ್ರಳಯ, ಪ್ರಕೃತಿನಲ್ಲಿ ಆಗುವಂತ ಒಂದು ಬದಲಾವಣೆನೇ ಪ್ರಳಯ ಅಂತ ಹೇಳ್ತಾ ಇದ್ದಾರೆ. ನಾವ್ ಅನ್ಕೊಂಡಿರೋ 2012 ಫಿಲಂ ಅಲ್ಲಿ ತೋರಿಸ್ತಾರಲ್ಲ, ಭೂಮಿ ಮುಳುಗೋಗುತ್ತೆ, ಭೂಮಿನಲ್ಲಿರೋರೆಲ್ಲ ಸತ್ತೋಗ್ಬಿಡ್ತಾರೆ, ಯಾರೋ 4-5 ಜನ ಉಳ್ಕೊಳ್ತಾರೆ, ಆ ರೀತಿ ಅಲ್ಲ. ಇನ್ನ ಡೀಟೇಲ್ ಆಗಿ ಅವರು ತಿಳಿಸ್ಕೊಡ್ತಾರೆ. ಇನ್ನ ಕೆಲವೊಂದು ವಿಷಯಗಳನ್ನ ಅವರು ಇನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಋಷಿ ಅಮರ್ ಅಂಬರೀಷ ವರ್ಮ ಅವರು ಯಾವ ರೀತಿ ಸಿದ್ಧಿಗಳನ್ನ ಸಾಧಿಸಿದ್ರು, ಅವರು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ, ಮನುಕುಲನ ಉಳಿಸ್ಬೇಕು ಅಂತ ಯಾಕೆ ಒದ್ದಾಡ್ತಾ ಇದ್ದಾರೆ, ಮನುಕುಲದಿಂದ ಫ್ಯೂಚರ್ಗೆ ಏನು ಅನುಕೂಲ ಆಗ್ಬೋದು, ಈ ತರದ್ದನ್ನೆಲ್ಲ ಅವರು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ರು. ಆದ್ರೂ ಕೆಲವೊಂದು ಕ್ವಶನ್ ಗಳಾಗಿ ಉಳಿತವೆ, ಆ ಕ್ವಶನ್ ಗಳನ್ನ ಮುಂದೆ ಬರುವಂತ ದಿನಗಳಲ್ಲಿ ಉತ್ತರ ಕೊಡ್ತೀವಿ ಅಂತಾನೆ ಅವ್ರು ಹೇಳಿದ್ದಾರೆ. ನಾವ್ ಅನ್ಕೊಂಡಿರೋ ಕಲಿಯುಗ ನಡೀತಾ ಇದೆ, ಕಲಿಯುಗ ಈಗ ಈ ಸದ್ಯಕ್ಕೆ ನಡೀತಾ ಇದೆ, ಕಲಿಯುಗದಲ್ಲಿ ಏನೇನಾಗುತ್ತೋ ಏನೋ ಗೊತ್ತಿಲ್ಲ ಅಂತ, ಬಟ್ ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಷ್ಟೆಷ್ಟು ವರ್ಷ ತ್ರೇತಾಯುಗ ಆಯ್ತು, ದ್ವಾಪರ ಯುಗ ಆಯ್ತು, ಅದೇ ರೀತಿ ಕಲಿಯುಗ ಅನ್ನೋದು ಎಷ್ಟು ವರ್ಷ ಆಯ್ತು, ಈಗ ಕಲಿಯುಗ ಅನ್ನೋದು ಮುಗಿದು ಸುಮಾರು ವರ್ಷಗಳೇ ಆಗಿದೆ, ಈಗ ನಡೀತಾ ಇರೋದು ಕಲಿಯುಗದ ಸಂಧಿ ಕಾಲ, ನೆಕ್ಸ್ಟ್ ಬರುವಂತದ್ದು ಸತ್ಯಯುಗ ಅಂತ ಹೇಳಿದ್ರು. ಕೆಲವೊಂದು ನಿಜ ಅನ್ಸಿದ್ರು ಡೌಟ್ ಆಗಿ ಉಳಿಯುತ್ತೆ, ಆ ಡೌಟ್ಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾ ಇದಾರೆ ಒಂದೊಂದೇ ಪ್ರೋಗ್ರಾಮ್ಗಳೆಲ್ಲ ಅವರು, ನಾವು ಆ ಕ್ಲಾರಿಫಿಕೇಶನ್ ನ ತಗೋಬಹುದು. ಕೆಲವೊಂದು ಅದರಲ್ಲಿ ಪ್ರಾಕ್ಟಿಕಾಲಿಟಿ ಬೇಸ್ ಮೇಲೆ, ರಿಯಾಲಿಟಿ ಬೇಸ್ ಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ, ಕೆಲವೊಂದು ಇಮ್ಯಾಜಿನೇಷನ್ ಬೇಸು ಇರಬಹುದು ಅಂತ ಅನ್ಸುತ್ತೆ ಕೆಲವೊಬ್ರಿಗೆ, ಅದು ಆದಾಗ ಮಾತ್ರ ನಮಗೂ ಗೊತ್ತಾಗುತ್ತೆ. ಕೆಲವೊಂದು ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ ಹೀಗೆ ಆಗುತ್ತೆ ಅಂತ, ಅವರು ಕೂಡ ಅದೇ ಹೇಳೋದು, ನಾವು ಹೇಳಿದ್ದೆಲ್ಲ ಹಾಗೆ ಆಗುತ್ತೆ ಅಂತ ಯಾವುದೂ ಇಲ್ಲ. ಸೃಷ್ಟಿನಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು, ಅದನ್ನೇ ಸೃಷ್ಟಿ ಅನ್ನೋದು ಪ್ರಕೃತಿನ ಅರ್ಥ ಮಾಡ್ಕೊಂಡವರು, ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡವರು ಪ್ರಪಂಚದಲ್ಲಿ ಅಷ್ಟು ಈಸಿಯಾಗಿ ಯಾರು ಸಿಗೋದಿಲ್ಲ. ಅದಕ್ಕೆ ಹೇಳೋದು ಪ್ರಳಯ ಈಗಾಗತ್ತೆ ಹಾಗಾಗತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾವಾಗ ಬೇಕಾದ್ರೂ ಆಗ್ಬೋದು, ಈಗಲೂ ನಡೀತಾ ಇರ್ಬೋದು, ಸಣ್ಣ ಪುಟ್ಟ ಬದಲಾವಣೆ ನಮ್ಮ ಮಧ್ಯೆ ನಡೀತಾ ಇರುತ್ತೆ. ಅದು ಪೂರ್ತಿಯಾಗಿ ಆಗಿದ ದಿನ ಮಾತ್ರ ಮನುಷ್ಯ ಬದಲಾಗ್ತಾನೆ. ಯಾವತ್ತು ಅಧರ್ಮ, ಅಸುಳ್ ಹೇಳೋದು, ಇನ್ನೊಬ್ರನ್ನ ಹಾಳು ಮಾಡೋದು, ಒಬ್ರು ತಿಳಿಯೋದಿಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ನಿಂತು ಒಳ್ಳೆ ಮಾರ್ಗ ಸಿಗುತ್ತೋ, ಒಳ್ಳೆ ದಾರಿನಲ್ಲಿ ಹೋಗೋಣ ಅಂತ ಜನ ಒಬ್ರಿಗೊಬ್ರು ಕೈ ಜೋಡಿಸಿ ಬದುಕೋಣ ಅಂತ ಶುರು ಮಾಡ್ತಾರಲ್ಲ, ಅದು ಸತ್ಯಯುಗ. ಆಗ ಸತ್ಯಯುಗ ಶುರು ಆಗುತ್ತೆ, ಆವಾಗ ಮಾತ್ರ ಜನರಲ್ಲಿ ಖುಷಿ,
ನೆಮ್ಮದಿ ಶಾಂತಿ ಅನ್ನೋದು ಸಿಗುತ್ತೆ ಅಂತ ಅವ್ರು ವಿವರಿಸ್ತಾರೆ. ಅದ್ರ ಜೊತೆಗೆ ಇನ್ನ ಕೆಲವೊಂದು ವಿಷಯಗಳು, ಈಗ ಕರೋನಾ ಅನ್ನೋದು ಒಂದು ಬಂದು ಹೋಯ್ತು, ಅದೇ ರೀತಿ ಫ್ಯೂಚರ್ ಅಲ್ಲಿ ಕೆಲವೊಬ್ರು ಋಷಿಗಳು ಅವ್ರಿಗೆ ತಿಳಿಸಿರೋ ಇನ್ಫಾರ್ಮೇಶನ್ ಪ್ರಕಾರ ಇನ್ನ ಕೆಲವು ವರ್ಷಗಳಲ್ಲಿ ಕೆಲವೊಂದು ಕಾಯಿಲೆಗಳು ಎಫೆಕ್ಟ್ ಆಗುತ್ತೆ ಮನುಷ್ಯರ ಮೇಲೆ, ಆ ಕಾಯಿಲೆಗಳಿಂದ ತುಂಬಾ ಜನ ಸಾಯ್ತಾರೆ. ಇದು ಕೂಡ ಪ್ರಕೃತಿ ನಲ್ಲಿ ನಡೆಯುವಂತ ಒಂದು ಚೇಂಜಸ್. ಎಂತಕ್ಕೆ ಅಂದ್ರೆ ಪ್ರಕೃತಿಗೆ ನಮಗ್ ಗೊತ್ತಿರೋ ಹಂಗೆ ದಾಳಿ ತುಂಬಾ ಜಾಸ್ತಿನೇ ಮಾಡ್ತಾ ಇದೀವಿ, ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ಪ್ರಕೃತಿ ನಮ್ಮ ಒತ್ತಡ ತಡೆಯೋದಕ್ಕಾಗ್ತಾ ಇಲ್ಲ, ಅದರಿಂದ ಪ್ರಕೃತಿನೇ ಜನಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡಬಹುದು ಆ ರೀತಿ ಏನಾದರೂ. ಆದ್ರೆ ಕರೋನಾಗಿಂತ ದೊಡ್ಡದಾದ ಒಂದು ಕಾಯಿಲೆ ಬದತ್ತೆ, ಆದ್ರಿಂದ ತುಂಬಾ ಜನ ಸಾಯ್ತಾರೆ, ಅದು ಕೂಡ ಪ್ರಳಯ ಅಂತಾನೆ ಹೇಳ್ಬಹುದು ಅಂತಾನೆ ವಿವರಿಸಿದ್ರು. ಹೇಳಬೇಕಾಗೋದಿಲ್ಲ, ಮನುಷ್ಯ ಸೃಷ್ಟಿ ಮಾಡಿದ ಕಾಯಿಲೆ ಕರೋನಾ ಅಂತಾರೆ, ಅದೇ ರೀತಿ ಅದನ್ನ ಮೀರಿದಂತ ಕಾಯಿಲೆಗಳು ಬರಬಹುದು, ಅದರಿಂದ ಮನುಷ್ಯ ಸಾವನ್ನು ಅಪ್ಪಬಹುದು. ಏಕೆ ಅಂದ್ರೆ ಮೊದಲೆಲ್ಲ ಪ್ಲೇಗು ಅದು ಇದು ನಾವು ನೋಡಿದ್ವಿ, ಈಗ ಇವ್ರು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಮುಂದೆ ಆತರ ಯಾವ್ದಾದ್ರು ಕಾಯಿಲೆ ಬರ್ಬೋದು, ಅದರಿಂದನೂ ಜನ ಸಾಯ್ಬಹುದು, ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ಬೋದು, ಅದನ್ನು ಪ್ರಳಯ ಅಂತಾನೆ ಒಂದು ರೀತಿ ಕರೀತಾರೆ. ಆಗ ಜನ ಬದುಕೋ ಶೈಲಿ ಚೇಂಜ್ ಆಗುತ್ತೆ ಅನ್ನೋದು ಕೆಲವೊಂದು ಅರ್ಥದಲ್ಲಿ ನಿಜ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನ ಕೆಲವೊಂದು ವಿಷಯಗಳನ್ನ ಹೇಳಿದ್ರು, ಟೆಕ್ನಾಲಜಿಗಳ ಬಗ್ಗೆನೂ ತಿಳಿಸ್ಕೊಟ್ರು. ಟೆಕ್ನಾಲಜಿ ಅನ್ನೋದು ಮೊದಲು ತುಂಬಾ ಅಡ್ವಾನ್ಸ್ ಆಗಿತ್ತು. ಯಾವ ರೀತಿ ಇತ್ತು ಅಂದ್ರೆ ಚಂದ್ರಯುಗ ಚಂದ್ರ ಲೋಕಕ್ಕೆ ಹೋಗೋದು ಅಷ್ಟು ಈಸಿ ಆಗಿತ್ತು, ಇನ್ನ ಚಂದ್ರಲೋಕ ಬಿಟ್ಟು ಬೇರೆ ಬೇರೆ ಗ್ಯಾಲಕ್ಸಿಗಳಿಗೆ ಈಸಿಯಾಗಿ ಟ್ರಾವೆಲ್ ಮಾಡ್ತಾ ಇದ್ರು. ಯಾವ ರೀತಿ ಅಂದ್ರೆ ಈಗ ವಾರ್ಮ್ ಹೋಲ್ ಅಂತ ಕಂಡುಹಿಡಿತಾ ಇದಾರೆ ಸೈಂಟಿಸ್ಟ್ ಗಳು, ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಹೋಗೋದಕ್ಕೆ ನಾರ್ಮಲಾಗಿ ಪ್ಲಾನೆಟ್ ಇಂದ ಪ್ಲಾನೆಟ್ಗೆ ಹೋಗ್ಬೇಕು ಅಂದ್ರೆ ಸಾವಿರಾರು ವರ್ಷಗಳು ತಗೊಳುತ್ತೆ. ಆದ್ರೆ ಈಗ ಸೈಂಟಿಸ್ಟ್ಗಳು ಕಂಡುಹಿಡಿತಾ ಇರೋದು ವಾರ್ಮ್ ಹೋಲ್ ಅಂತ, ನಮಗೆ ಗೊತ್ತಿರೋಂಗೆ ಬ್ಲಾಕ್ ಹೋಲ್ ಕೇಳಿರ್ತೀವಿ, ಅದೇ ರೀತಿ ಈ ವಾರ್ಮ್ಕು ಹೋಲ್ ಕೂಡ. ವಾರ್ಮ್ ಹೋಲ್ ಏನಂದ್ರೆ ನಾವು ಲಕ್ಷಾಂತರ ವರ್ಷಗಳು ಟ್ರಾವೆಲ್ ಮಾಡೋದಕ್ಕೆ ತಗೊಳೋದನ್ನ ಜಸ್ಟ್ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಟ್ರಾವೆಲ್ ಮಾಡ್ಬಿಡ್ಬೋದು. ಆ ರೀತಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಟೈಮ್ ಮಿಷಿನ್ ಕಂಡು ಹಿಡಿತಾ ಇದಾರೆ ಸೈಂಟಿಸ್ಟ್ಗಳು. ಬಟ್ ಆದ್ರೆ ಇದು ಮೊದಲೇ ಇತ್ತು, ಹಿಸ್ಟ್ರಿನಲ್ಲಿ ಇದೆಲ್ಲ ನಡೆದಿತ್ತು. ಆದ್ರೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಯಾವತ್ತು ಭೂಮಿ ಮೇಲಿರುತ್ತೋ ಅವತ್ತು ಭೂಮಿಗೆ ಎಫೆಕ್ಟ್ ಆಗೇ ಆಗುತ್ತೆ, ಬದಲಾವಣೆ ಅನ್ನೋದು ನಡೆದು ನಡೆಯುತ್ತೆ. ಆ ಬದಲಾವಣೆ ನಡೆಯೋದೇ ಪ್ರಳಯ. ಈಗಲೂ ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ, ವರ್ಷ ವರ್ಷ ಜಾಸ್ತಿನೇ ಆಗ್ತಾ ಇದೆ, ಅದರಿಂದ ಭೂಮಿಗೆ ತುಂಬಾನೇ ಹೊಡೆತಾ ಬೀಳ್ತಾ ಇದೆ. ಇದಕ್ಕೆ ಪ್ರಕೃತಿ ಒಂದು ಚೇಂಜಸ್ ಮಾಡ್ಕೊಳ್ಳುತ್ತೆ, ಆ ಚೇಂಜಸ್ಗೆ ಜನ ರೆಡಿ ಆಗಿರಿ, ಅನುಭವಿಸ್ಬೇಕಾಗತ್ತೆ. ಕೆಲವೊಬ್ರು ಕೆಲವೊಬ್ರಿಗೆ ಅದರಿಂದ ಒಳ್ಳೇದು ಆಗ್ಬೋದು, ಬಟ್ ಆದ್ರೆ ಯಾರ್ಗ್ ಒಳ್ಳೇದಾಗುತ್ತೆ ಯಾರು ಕೆಟ್ಟದಾಗುತ್ತೆ ಯಾರು ಏನಾಗ್ತಾರೆ ಏನು ಹೇಳೋದಕ್ಕಾಗೋದಿಲ್ಲ. ಕೆಲವೊಂದನ್ನ ದೈವ ನಿರ್ಣಯ ಅಂತಾನೆ ಅವ್ರು ಹೇಳ್ತಾ ಇದಾರೆ, ನೋಡ್ಬೇಕು ಅದು ಯಾವ ರೀತಿ ಆಗುತ್ತೆ. ಇನ್ನ ಕೆಲವೊಂದು ವಿಷಯಗಳನ್ನ ಅವ್ರು ಮುಂದಿನ ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಮುಂದೆ ಏನೇನ್ ಪ್ರೋಗ್ರಾಮ್ಗಳಲ್ಲಿ ಅವರು ತಿಳಿಸ್ಕೊಡ್ತಾರೆ. ನಮ್ ಕೈಲಾದಷ್ಟು ನಾವು ಜನರಿಗೆ ಇರುವಂತ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡೋಣ. ನಾಳೆ ಬೆಳಗ್ಗೆನೆ ಆಗ್ಬಿಡುತ್ತೆ ಪ್ರಳಯ ಅಂತ ಜನ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ರು, ಆದ್ರೆ ಆ ರೀತಿ ಯಾವ್ದು ಆಗೋದಿಲ್ಲ. ಸಣ್ಣ ಪುಟ್ಟ ಚೇಂಜಸ್ ಆಗ್ತಾ ಇರುತ್ತೆ, ಆಗ್ತಾ ಆಗ್ತಾನೆ ಕೊನೆಗೆ ದೊಡ್ಡದಾಗ್ಬೋದು. ಇಲ್ಲ ಇರೋದು ಈಗ ಹೇಳ್ದಾಗೆ ಕರೋನಾ ತರ ಇನ್ನೊಂದು ಯಾವ್ದೋ ಒಂದು ಕಾಯಿಲೆ ಬಂದ್ಬಿಟ್ಟು ಜನಸಂಖ್ಯೆ ಅನ್ನೋದು ಕಡಿಮೆ ಆಗಿ ಆದ್ರಿಂದ ಜನ ಬದುಕೋ ಶೈಲಿ ಚೇಂಜ್ ಆಗ್ಬಹುದು, ಅದನ್ನು ಪ್ರಳಯ ಅಂತಾನೆ ಅವ್ರು ಕನ್ಸಿಡರ್ ಮಾಡ್ತಾ ಇದಾರೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಮನೋವತಿ ಅನ್ನೋದು ಒಂದು ತಪೋವನ ಅಂತ ಹೇಳ್ತಾರಲ್ಲ, ಅದೇ ರೀತಿ ಋಷಿಗಳು ತಪಸ್ ಮಾಡ್ತಾ ಇದ್ದ ಒಂದು ಜಾಗ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಇಬ್ರು ಇರ್ಬೋದೇನೋ, ಎಂದ್ರೆ ಆ ಪ್ರಶಾಂತತೆ ಅನ್ನೋದು ಇದೆ, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬೋದು, ನೆಮ್ಮದಿಯಾದಂತ ವಾತಾವರಣ ಇದೆ. ಬೆಂಗಳೂರಿನ ಹೊರಗಡೆ ಇರೋದ್ರಿಂದ ಜನಗೆ ಯಾವುದೇ ರೀತಿ ಈ ಜನಜಂಗುಳಿ ಅನ್ನೋದು ಇರೋದಿಲ್ಲ, ಈ ಟ್ರಾಫಿಕ್ ಕಿರಿಕಿರಿ ಇದೆಲ್ಲ ಬಿಟ್ಟು ಹೋಗಿ ಒಂದು 3 ಅವರ್ ಪ್ರಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇನ್ನ ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಳ್ತೀನಿ ಅನ್ನೋರಿಗೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಇನ್ನ ಕೆಲವೊಂದು ವಿಷಯಗಳು ಅವ್ರು ತಿಳಿಸ್ಕೊಟ್ರು. ಅಮರ್ ಅಂಬರೀಷ್ ವರ್ಮ ಅವರು ಕೂಡ ಒಬ್ರು ಋಷಿ ಆಗಿದ್ರು, ಅವ್ರು ಸಾಮಾನ್ಯರ ತರ ನಮ್ಮ ಜೊತೆಗೆ ಬದುಕಿದ್ರು, ಮುಂದೆ ಆಗುವಂತ ಫ್ಯೂಚರ್ ಅಲ್ಲಿ ಆಗುವಂತ ಕೆಲವೊಂದು ಪ್ರಿಡಿಕ್ಷನ್ ಗಳನ್ನ ಅವ್ರು ಹೇಳ್ತಾ ಇದ್ರು. ಇದನ್ನ ತಡೆಯೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ, ಏನೇನೋ ಕೆಲಸಗಳು ಈಗಲೂ ಋಷಿಗಳು ಮಾಡ್ತಾ ಇದ್ದಾರೆ ಅಂತಾನೆ ತಿಳಿಸ್ಕೊಟ್ರು. ನಾವು ಇವಾಗಲೇ ನೋಡ್ತಾ ಇದೀವಿ ಕಾಲಜ್ಞಾನ ಏನೇನೋ ಜ್ಞಾನಗಳು, ಕೋಡಿಮಠ ಸ್ವಾಮೀಜಿ ಈ ತರ ಕಾಲಜ್ಞಾನ ನೋಡಿದ್ರು ಅಂತ. ಕೆಲವೊಬ್ರಿಗೆ ಆ ರೀತಿ ಶಕ್ತಿಗಳು ಇರುತ್ತೆ, ಮುಂದೆ ಏನಾಗುತ್ತೆ ಏನಾಗಬಹುದು ಅಂತ ತಿಳ್ಕೊಳ್ಳೋ ಶಕ್ತಿ ಇರುತ್ತೆ. ಅಂಥವ್ರು ಕೆಲವರು ಸೇರಿ ಮುಂದೆ ಮನುಕುಲನ ಯಾವ ರೀತಿ ಉಳಿಸ್ಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರಲ್ಲಿ ಅಮರ್ ಅಂಬರೀಶ್ ವರ್ಮಾ ಕೂಡ ಒಬ್ರು ಅಂತ ತಿಳಿಸ್ಕೊಟ್ರು. ಮನೋವತಿನಲ್ಲಿ ಅಂಥದ್ದೇನು ಸ್ಪೆಷಲ್ ಆಗಿ ಇಲ್ಲದೆ ಇದ್ರು ಒಂದು ಪ್ರಶಾಂತತೆ ಅನ್ನೋದಿದೆ, ಕೆಲವೊಂದು ವಿಷಯಗಳನ್ನ ನಾವು ಈಸಿಯಾಗಿ ತಿಳ್ಕೊಬೋದಾಗಿದೆ, ವಿಸ್ತಾರವಾಗಿ ತಿಳಿಸ್ಕೊಡೋರು ಅಲ್ಲಿ ಇದಾರೆ, ಬೇಕಾದವರು ಹೋಗಿ ವಿಷಯಗಳನ್ನ ತಿಳ್ಕೊಬಹುದು. ಅವ್ರದೇ ಆದಂತ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳಿದೆ, ಆ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು, ಆ ವಿಷಯಗಳನ್ನ ಕೂಡ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ಬಹುದು, ಪಾಲ್ಗೊಂಡು ನಮಗ್ ಬೇಕಾದಂತ ಕ್ಲಾರಿಟಿನ ತಗೋಬಹುದು. ಕೆಲವೊಂದಕ್ಕೆ ಕ್ಲಾರಿಟಿ ಸಿಗುತ್ತೆ, ಕೆಲವೊಂದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಆಗೋದಿಲ್ಲ ಅಂತಾನೆ ಅವರು ಹೇಳ್ತಾರೆ. ಎಂದಕ್ಕೆ ಅಂದ್ರೆ ದೇವ್ರಿಗೆ ಮಾತ್ರ ಎಲ್ಲದಕ್ಕೂ ಕ್ಲಾರಿಟಿ ಕೊಡಬೇಕಾಗುತ್ತೆ, ನಾವೇನ್ ದೇವರಲ್ಲ ಎಲ್ಲದಕ್ಕೂ ಕ್ಲಾರಿಟಿ ಅನ್ನೋ ಸಿಗೋದಿಲ್ಲ. ಆದ್ರೆ ನಮ್ ಕೈಲಿ ಆದಷ್ಟು ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅಂತದ್ರಲ್ಲಿ ಕೆಲವೊಂದು ವಿಷಯಗಳು ಕ್ಲಾರಿಟಿ ಕೊಟ್ಟಿದ್ದಾರೆ,
ಇನ್ನ ಎಷ್ಟೊಂದು ಕ್ಲಾರಿಟಿ ಕೊಡೋದು ಬಾಕಿ ಇದೆ, ಕೊಡ್ತಾ ಹೋಗ್ತೀವಿ ಅಂತಾನೆ ಹೇಳಿದ್ದಾರೆ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ವಿಷಯಗಳು ತಿಳ್ಕೋಬೇಕಾಗುತ್ತೆ, ಇನ್ನ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ನಮಗೆ ತಿಳ್ಕೋಬೇಕಾಗಿರುತ್ತೆ, ತಿಳಿಸ್ಕೊಡ್ತಾರೆ, ತಿಳ್ಕೊಳ್ಳೋಣ. ಮತ್ತೆ ಸಿಗೋಣ. ಧನ್ಯವಾದಗಳು.